ಸ್ಥಿತ್ಯಾಸ್ತಿ ಸುನಯಮಾನೈಕ ವಿಷಯಾತ್ ಸ್ವತಂತ್ರಸ್ತಂತ್ರಕ್ತೋ ಪ್ರವಿಭೂರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಂ ಕಾಪಿತಃ ಗುರುಶ್ಚ ಮಧ್ವನಾಮಾಭಿ ಭರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂ ವಚರಣೋರ್ಧಿ ಸರ್ವದಾ ಮದ್ವಾಕ್ಯ ಸರಣೀ ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಪದ್ಮಪುರಾಣದಲ್ಲಿ ಶ್ರೀಮದ್ ಭಾಗವತದ ಒಂದೊಂದು ಸ್ಕಂದಗಳ ಮಹಾಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ಇವತ್ತು ಮೂರನೆಯ ಸ್ಕಂದದ ಮಹಾಮಹಿಮೆಯನ್ನು ತಿಳಿಸ್ತಾರೆ ಬ್ರಹ್ಮೋವಾಚ. ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ನಾರದರಿಗೆ, ಮಿತ್ರದ್ರೋಹೇ ಚ ಯತ್ ಪಾಪಂ ಪರಸ್ತ್ರೀ ಗಮನೇನ ಚ ತತ್ಪಾಪಾಭ್ಯಾಂ ಪ್ರಮುಚ್ಚೇತ ತೃತೀಯ ಶ್ರವಣಾಂತರ. ಮಿತ್ರದ್ರೋಹ ಬಹಳ ದೊಡ್ಡದಾಗಿರುವಂತಹ ದ್ರೋಹ. ಕಾರಣ ಎಲ್ಲ ಸಂದರ್ಭಗಳಲ್ಲಿ ಮಿತ್ರ ಅಂದ್ರೆ ಮಿತ್ ಬಹಳಷ್ಟು ಅರ್ಥ ಇದೆ. ಸಂಕಟದಿಂದ ನಮ್ಮನ್ನ ಪಾರು ಮಾಡೋ ಯಾರೋ ಅವನೇ ಮಿತ್ರ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮನ್ನ ರಕ್ಷಣೆ ಮಾಡಿರ್ತಾನೆ, ಗೊತ್ತಿದ್ದು ಗೊತ್ತಿಲ್ಲದೆ, ತಿಳಿದು ತಿಳಿಯದೆ ನಾನಾ ವಿಧವಾದ ಸಂದರ್ಭಗಳಲ್ಲಿ ನಮ್ಮನ್ನ ರಕ್ಷಣೆ ಮಾಡಿರ್ತಾನೆ. ಅಂತಹ ಮಿತ್ರನಿಗೆ ದ್ರೋಹವನ್ನ ಮಾಡುವಂಥದ್ದು ಮಹಾನ್ ದೋಷಕಾರಿಯಾಗಿರುವಂಥದ್ದು. ಎರಡನೇದ್ದು ಪರಸ್ತ್ರೀಗಮನ, ಯಾವತ್ತೂ ಮಾಡಬಾರ್ದಪ್ಪ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸ್ವಸ್ತ್ರೀ ಸಂಘ ಮಾತ್ರ, ತನ್ನ ಹೆಂಡತಿಯನ್ನ ಮಾತ್ರ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಪರಸ್ತ್ರೀ ಗಮನ ಮಹಾನಿಷಿದ್ಧವಾಗಿರುವಂಥದ್ದು. ಆ ಎರಡೂ ದೋಷಗಳಿದ್ದಾವಲ್ಲ ಅದು ಈ ತೃತೀಯ ಸ್ಕಂದದ ಶ್ರವಣದಿಂದ ಹೋಗುತ್ತೆ ಅಂತ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ. ಅದಕ್ಕೊಂದು ಆಖ್ಯಾನವನ್ನು ಹೇಳ್ತೀನಿ ಕೇಳು. ಚಂಪಾವತಿ ಎನ್ನುವಂತಹ ಒಂದು ಪಟ್ಟಣ, ಅಲ್ಲಿ ವಿಮರ್ಶನ ಅನ್ನುವಂತಹ ಒಬ್ಬ ರಾಜ ಇದ್ದ ಅಂತ ಹೇಳುತ್ತಾರೆ. ಚಂಪಾವತ್ಯಾಂ ಪುರಾ ಚಾಸ್ಮಿನ್ ನಾಮ್ನಾ ರಾಜ ವಿಮರ್ಶನ. ದೊಡ್ಡ ರಾಜ ಒಳ್ಳೆಯ ಪ್ರಜೆಗಳನ್ನ ಚೆನ್ನಾಗಿ ಮಕ್ಕಳ ಹಾಗೆ ಪ್ರೀತಿಯಿಂದ ಸಾಕ್ತಾ ಇದ್ದ, ಎಲ್ರಿಗೆ ಬೇಕಾದವನಾಗಿದ್ದ. ಹಾಗಿರೋದ ಬಹಳ ಅಪರೂಪ. ಅವನಿದ್ದ ರಾಜ ಎಲ್ಲರನ್ನ ಪ್ರೀತಿಯಿಂದ ನೋಡ್ತಿದ್ದ, ಅವ್ರಿಗೇನು ಬೇಕೋ ಅವೆಲ್ಲವನ್ನ ಪದಾರ್ಥಗಳನ್ನು ಕೊಡ್ತಾ ಇದ್ದ, ಒಳ್ಳೆ ಮೆಚ್ಚುಗೆಗೆ ಪಾತ್ರನಾಗಿದ್ದ, ಒಳ್ಳೆ ರಾಜ ಅಂತ ಖ್ಯಾತಿ ಪಡೆದಿದ್ದ. ಒಂದು ಸಂದರ್ಭದಲ್ಲಿ ಅವನ ಒಂದು ಸಂದರ್ಭ ಒಬ್ಬ ಸಂಗೀತಗಾರ ವೈಶ್ಯ ಅವನ ಊರಿಗೆ ಬಂದ, ಒಳ್ಳೆಯ ಸಂಗೀತವನ್ನ ಹಾಡ್ ಹೇಳದ, ಅದರಿಂದ ಬಹಳ ಸಂತೋಷ ಆಗಿ ರಾಜನ ಸ್ನೇಹವನ್ನ ಮಾಡಿದ್ದಾನೆ. ಜೊತೆ ಜೊತೆಗೆ ಸ್ನೇಹ ಜಾಸ್ತಿ ಆದಾದ ಹಾಗೂ ಊರು ಹೊರಗೆಲ್ಲೋ ಮನೆಯಲ್ಲಿದ್ದ, ಮನೆಗೆ ರಾಜನ ಆಸ್ಥಾನಕ್ಕೆ ಕರೆಸಿಕೊಂಡ. ರಾಜ ಒಳ್ಳೆಯ ಸ್ನೇಹಿತ, ಜೊತೆಗೇ ಇದ್ರು. ಒಂದ್ಸಲ ರಾಜ ಮಂಚದಲ್ಲಿ ಮಲಗಿದ್ದಾಗ, ಒಳ್ಳೆಯ ದೊಡ್ಡ ಶ್ರೀಮಂತ ರಾಜ ಮಲಗಿರುವಂತಹ ಸಂದರ್ಭದಲ್ಲಿ ಈ ವೈಶ್ಯ ದುರ್ಬುದ್ಧಿಯಿಂದ ಏನು ಮಾಡಿದ್ದಾನೆ, ಅವನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕೊಂದು ಹಾಕಿದ್ದಾನೆ. ಕೊಂದು ಹಾಕಿದ ಮೇಲೆ ಗಟ್ಟಿಯಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ದ. ಮಂತ್ರಿಗಳೆಲ್ಲ ವಿಚಾರ ಮಾಡಿದ್ರು, ಏ ಪಾಪ ಇವರಿಬ್ರು ಭಾರಿ ಒಳ್ಳೆಯ ಸ್ನೇಹಿತರು, ಏನೋ ಪಾಪ ರೋಗ ಆಗಿ ಸತ್ತೋಗಿರಬೇಕು ರಾಜ, ಇವನು ಕೊಂದು ಹಾಕಿದ್ದಾನೆ ಅಂತ ಯಾರಿಗೂ ಅನ್ಸೋಲ್ಲ. ಯಾಕೆ ಇವರಿಬ್ಬರ ಸ್ನೇಹ ಆಗಿತ್ತು, ಏನೋ ಪಾಪ ರೋಗ ಆಗಿ ಸತ್ತೋಗಿರಬೇಕು ಅಂತ ಹೇಳಿ ಎಲ್ಲರೂ ದುಃಖ ಪಟ್ಟಿದ್ದಾರೆ. ಆದರೆ ಎಲ್ರಿಗೂ ಮನಸ್ಸಿಗೆ ಅನಿಸ್ತಂತೆ, ಇಲ್ಲ ನಮ್ಮ ರಾಜ ಹಿಂಗು ಸತ್ತೋಗಿದ್ದಾರೆ, ಅವರಿಗೊಂದು ಸಂತೃಪ್ತಿ ಆಗಬೇಕು, ಸಂತೋಷ ಆಗಬೇಕು ಅಂದ್ರೆ ಅವನ ಮಿತ್ರನಾಗಿರುವಂತಹ ಈ ಸಂಗೀತಗಾರ ವೈಶ್ಯ ಇದ್ದಾನಲ್ಲ ಅವನನ್ನೇ ರಾಜ ಮಾಡಿಕೊಳ್ಳೋಣ ಅಂತ ಹೇಳಿ ಅವನನ್ನ ರಾಜಾಸ್ಥಾನದಲ್ಲಿ ಕರೆದುಕೊಂಡು ಬಂದು ಮಂತ್ರಿಗಳೆಲ್ಲ ಊರಿನವರೆಲ್ಲ ಸೇರಿ ಅವನನ್ನ ರಾಜನನ್ನಾಗಿ ಮಾಡಿದ್ದಾರೆ. ಇವನು ರಾಜ್ಯಂ ಲಬ್ಧ್ವಾತು ಯಾವಾಗ ರಾಜ್ಯ ಕೈಯಲ್ಲಿ ಬಂತೋ ವಿಷಯಾಸಕ್ತ ಮಾನಸಃ, ಮನುಷ್ಯನ ದುರ್ಬುದ್ಧಿ ಇರೋದೇ ಅಲ್ಲಿ. ಯಾರನ್ನಾದರೂ ಪರೀಕ್ಷೆ ಮಾಡಬೇಕು ಅಂತ ಇದ್ರೆ, ಅದಕ್ಕೆ ಹಿಂದಿನಿಂದ ಬಂದಿರುವಂತಹ ಮಾತು, ಯಾರನ್ನಾದರೂ ಪರೀಕ್ಷೆ ಮಾಡಬೇಕು ಅಂದ್ರೆ ಅವರಿಗೆ ಅಧಿಕಾರವನ್ನ ಕೊಟ್ಟು ನೋಡ್ಬೇಕಂತ. ಅಧಿಕಾರ ಕೊಟ್ಟಾಗ ಅವನ ವರ್ತನೆಯೇ ಬೇರೆ ಆಗಿಬಿಡ್ತದೆ. ಇಲ್ಲೂ ಅದೇ ರೀತಿಯಾಗಿರುವಂಥದ್ದು. ಯಾವಾಗ ಅಧಿಕಾರ ಸಿಕ್ತೋ ಅವನೇನಾದ,
ವಿಷಯಾಸಕ್ತನಾದ, ವಿಷಯಗಳಲ್ಲಿ ಆಸಕ್ತನಾಗಿಬಿಟ್ಟ, ಊಟ ಮಾಡೋದು ಭೋಗಾಸಕ್ತನಾದ, ಎಲ್ಲ ಬರೇ ಅದರ ಕಡೆನೇ ಗಮನ. ಇಷ್ಟೇ ಅಲ್ಲದೆ ತನ್ನ ಸ್ನೇಹಿತನ ಹಾಗೂ ರಾಜನಾಗಿದ್ದಂತಹ ವಿಮರ್ಶನ ಹೆಂಡತಿಯ ಮೇಲೆ ಇವನಿಗೆ ದುರ್ಬುದ್ಧಿ ಬೆಳೆದಿದೆ. ಬಲಾತ್ಕಾರದಿಂದ ರಾಣಿಯ ಸಂಘವನ್ನು ಮಾಡಬೇಕು ಅಂತ ಆ ಸಂಘವನ್ನು ಮಾಡಿದ್ದಾನೆ. ಅದನ್ನಿಲ್ಲಿ ಹೇಳ್ತಾರೆ, ಬಲಾತ್ಕಾರೇಣ ದುಷ್ಟಾತ್ಮ ತಸ್ಯ ಸಂಘಂ ಚಕಾರಃ ಮಿತ್ರದ್ರೋಹ ಸಮುತ್ತೇನ ಪಾಪೇನ ಮರಣಂಗತಃ. ಒಂದು, ಮಿತ್ರದ್ರೋಹ ಮಾಡಿದ್ದಾನೆ. ಎರಡನೇದ್ದು, ಪರಸ್ತ್ರೀ ಸಂಘವನ್ನು ಮಾಡಿದ್ದಾನೆ, ಅದು ಬಲಾತ್ಕಾರದಿಂದ. ಇವೆರಡರ ಪಾಪದಿಂದ ಅವನೇನಾಗಿದ್ದಾನೆ, ಮೃತನಾಗಿದ್ದಾನೆ. ಮುಂದೇನಾದ, ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದ ಮೇಲೆ ನರಕ ಅನ್ನೋದು ಸಿದ್ಧವಾಗಿರುವಂಥದ್ದು. ಕುಂಭೀಪಾಕ ಶತಾನ್ಯೇವಾ, ದೊಡ್ಡದಾಗಿರುವಂತಹ ಕುಂಭೀಪಾಕ ಅನ್ನುವಂತಹ ನರಕದಲ್ಲಿ ನೂರಾರು ಜನ್ಮ ಒದ್ದಾಡಿದ್ದಾನೆ. ಯಾಕೆ? ಈ ಪಾಪದ ಫಲದಿಂದ. ಮುಂದೆ ಒಬ್ಬರ ಮನೆಯಲ್ಲಿ ಎಮ್ಮೆಯಾಗಿ ಹುಟ್ಟಿದ್ದಾನೆ, ಮಹಿಷೇಣ. ಮಹಿಷ ಅಂದ್ರೆ ಎಮ್ಮೆ, ಎಮ್ಮೆಯಾಗಿ ಹುಟ್ಟಿದ್ದಾನೆ. ಹುಟ್ಟಿದ ಮೇಲೆ ಎಮ್ಮೆಯ ಸ್ವಭಾವ ಕಾಡಿನಲ್ಲಿ ಸಂಚಾರ ಮಾಡುವಂಥದ್ದು. ಸಂಚಾರ ಮಾಡ್ತಾ 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 ಬಂದಂತಹ ಸಂದರ್ಭದಲ್ಲಿ ಒಂದು ಅರಣ್ಯಕ್ಕೆ ಪ್ರವೇಶ ಮಾಡಿದೆ. ಪೂರ್ವ ಪುಣ್ಯದ ಪ್ರಭಾವ ಅರ್ಥವಾದ ಅಂತ ನಾನು ಮೊದಲೇ ಹೇಳಿದ್ದೇನೆ. ಈ ವೈಶ್ಯನ ಪೂರ್ವ ಪುಣ್ಯ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯದ ಪ್ರಭಾವದಿಂದ ಇಷ್ಟು ಪಾಪ ಅನುಭವಿಸ್ಬೇಕು ಅಂತ ಇರ್ತದೆ, ಅಷ್ಟು ಮಾಡಿಸ್ತಾನೆ ಭಗವಂತ. 10 ದಿನಗಳು ಕಾಲ ಆ ತಪೋವನದಲ್ಲಿದೆ. ದೊಡ್ಡ ಋಷಿಗಳು ಆ ತಪೋವನದಲ್ಲಿದ್ದಾರೆ. ಅವರು ವಿಶ್ವಾಮಿತ್ರ ಋಷಿಗಳಿಂದ ಅದನ್ನು ಹೇಳ್ಬಿಡ್ತಾರೆ. ದಿವ್ಯಂ ವಿಮಾನಂ ಸಮಾರುಷ್ಯ, ಆ ವಿಶ್ವಾಮಿತ್ರ ಋಷಿಗಳಿಂದ ಹೇಳಲ್ಪಟ್ಟಿರುವಂತಹ ತೃತೀಯ ಸ್ಕಂದ ಭಾಗವತ ಶ್ರವಣ ಮಾಡಿದೆ. ಆ ಶ್ರವಣದ ಪ್ರಭಾವದಿಂದ ಆ ದೇಹವನ್ನ ಬಿಟ್ಟಿದೆ. ಎಮ್ಮೆ ಶರೀರದಿಂದಲೇ ಕೇಳಿದೆ ಅಂತ ನೋಡಿ, ಮನುಷ್ಯರಾಗಿ ಕೇಳೋದೇ ಅಪರೂಪ. ಅಂಥದ್ರಲ್ಲಿ ಪುಣ್ಯದ ಪ್ರಭಾವ ಹೇಗಿತ್ತು ಅಂದ್ರೆ, ದಿವ್ಯದ ದೇಹ ಪ್ರಾಪ್ತಿಯಾಗಿದೆ, ಆ ಶರೀರವನ್ನ ಬಿಟ್ಟಿದೆ. ಮುಂದೆ ತೇ ಸರ್ವ ಸಮಾಖ್ಯಾತ ಮಹಾತ್ಯಂ ಟು ತೃತೀಯ ಜಂ, ಮೂರನೇ ಸ್ಕಂದದ ಒಂದು ಶ್ರವಣದಿಂದ ಆ ವೈಶ್ಯನಿಗೆ ಒಳ್ಳೆಯ ಸದ್ಗತಿಯಾಗಿದೆ. ಬಾ, ಇದು ವಿಶಿಷ್ಟವಾದ ಮೂರನೇ ಅಧ್ಯಾಯದ ಫಲ ಅಂತ ಹೇಳಿ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡಿದ್ದಾರೆ.